What a wonderful pose. ಈ ರೂಪವತಿ ಕ್ರೀಡರೆ ನಾನೇ ಧನ್ಯ. ನೀನು ಧನ್ಯನ ಧನ್ಯ ಅಲ್ಲ ಧನ ಧನ ನೀನು ಇಲ್ಲಪ್ಪ. ನಾ ನಿನ್ನಂಗ ಅಲುಮುರ್ಕೊಂಡು ಕುಂತಿದ್ದೇನಪ್ಪ. ನಾ ನಿನ್ನ ತುಂಬಿ ತುಳುಕ್ತೈತೆ. ಏನ್ಲೆ ತುಂಬಿ ತುಳುಕ್ತಾ ಇರೋದು? ಯೌವನ ವಯಸ್ಸು ಎಲ್ಲ ಯೌವನ ತುಂಬಿ ತುಳುಕರಿ. ಅದಕ್ಕೆ ಏನ್ ಬಕ್ಕಳಿ ಒಳೆ ಕೆಟ್ಟೈತಲ್ಲ ಅದು. ನಾನು ನಿನ್ ವಯಸ್ಸಿನಾಗ ಹಿಂಡಿ ಎಣ್ಣೆ ತೆಗಿತಾ ಇದ್ದೆ, ಗೊತ್ತೇನಲ್ಲ ನಿನಗೆ. ಅವಾಗ ಊರ್ಲ ಯಾರು ಗಾಣಗ್ರಿಲ್ವೇನಪ್ಪ? ಅಲ್ಲ ಕಣ್ಲ, ಇದ್ರು ನಾನು ಹೇಳಿದ್ದು ಕೊಬ್ಬರಿ ಹಿಂಡು ಎಣ್ಣೆ ತೆಗೆಯೋ ಅಷ್ಟು ಶಕ್ತಿ ನನಗಿತ್ತು ಅಂತ. ನೀನು ಇದೆಯಾ ನೋಡು, ಒಳ್ಳೆ ಸತ್ ಎಣ್ಣೆ ಮೀನಂಗಿದ್ದೆ ಕಾಣ್ತೀಯ. ನಾನು ನಿನ್ನಂಗ ಅಪ್ಸರ ಹೋಟ್ಲಿಂದ ಹೋಗಿ ಕದ್ದು ಕೋಳಿ ಮೀನು ತಿಂತಿದ್ರ ನಾನು ನಿನ್ನಂಗೆ ಇರ್ತಿದ್ದೆ. ನಾನು ಅಪ್ಪಟ ವೆಜಿಟೇರಿಯನ್ ಅಂತ ಹೇಳಿದೆ. ಲೇ ವಾಸು, ಒಂದ್ ಮಾತು ಹೇಳ್ತೀನಿ ಕೇಳು. ನೀನ್ ನನ್ನ ಏನೇನು ಬೈಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನೆಲ್ಲ ಒಮ್ಮೆ ಬೋದ್ಬಿಡು. ಸುಮ್ನೆ ನೀನು ಹಂಗೆ ಹಿಂಗೆ ಅಂತೆಲ್ಲ ಬೈಯಕ್ ಹೋಗ್ಬೇಡಪ್ಪ ನನಗೆ. ನೋಡಪ್ಪ, ನಿನ್ನ ಬೈಯೋದು ಬೇಡ, ಏನು ಬೇಡ, ಸುಮ್ನೆ ನನಗೆ ಭಾಗ ಕೊಟ್ಬಿಡು. ಭಾಗನ ನಿನ್ಗೆ ಯಾವ್ದ್ಲೇ ಭಾಗ ಕೊಡೋದು? ನಾನು ಭಾಗ ಕೊಡಕ್ಕೆ ನಾನು ನೀನು ಅಣ್ಣ ತಂದಿರೇನ್ಲ. ಭಾಗ ತಗೊಳಕ್ಕೆ ಅಣ್ಣ ಆದ್ರೇನು ತಮ್ಮ ಆದ್ರೇನು? ನನ್ಗೆ ನಿನ್ಗೆ ಯಾವಾಗ ಸರಿ ಬರ್ತವೋ ಅವಾಗ ಭಾಗ ಹಾಕ್ಬಿಡೋದು ಒಳ್ಳೇದು. ಲೇ ವಾಸು, ಅಲ್ಲ ಕಣ್ಣ, ನಾನು ಸತ್ತ ಮೇಲೆ ಈ ಮನೆ ಆಸ್ತಿ ಹೊಲ ಗದ್ದೆ ಎಲ್ಲ ಯಾರಿಲ್ಲ, ಎಲ್ಲ ನಿನಗೆ ತಾನೆ ನಾನು ಕೊಡ್ಬೇಕಾಗಿರೋದು. ನೀ ಸಾಯ್ಬೇಕಲ್ಲಪ್ಪ, ನೀನು ಇನ್ನೂ ಮದುವೆ ಮಾಡ್ಕೊಂಡು ಅಪ್ಪ ಮಾಡ್ಬೇಕು ಅನ್ನೋ ಹುಡುಕ್ನಲ್ಲಿದ್ದೆ. ನೀ ಯಾವಾಗ ಸಾಯ್ತೀಯೋ ಏನೋ. ಸಾಯ ಸಾಯ್ತೀರಾ? ನನ್ನ ಹಾಲಿನ ದುಡ್ಡು 14 ರೂಪಾಯಿ ಕೊಟ್ಟು ಯಾರು ಬೇಕಾದ್ರೂ ಸಾಯ್ರಿ. ಲಾವಿ ತಗ, ನೀನ್ ಕೇಳ್ದಲ್ಲ 14ಕ್ಕೆ 20 ರೂಪಾಯಿನೇ ಕೊಡ್ತಾ ಇದ್ದೀನಿ. ಇಟ್ಕೋ. ಇರಿ ಮಾತಾಡ್ಲಿವ್ವ, ಮಾತಾಡ್ಬಿಡವ್ವ. ಅರ್ಜೆಂಟ್ ಕಟ್ಟಾಗ್ಬಿಡುತ್ತೆ ಅಲ್ಲಿ. ಅವ್ನ ಆಚೆ ಕಳಿಸ್ತೀನಿ, ರೂಮ್ಗೆ ಹೋಗೋಣ. ಇರಿ, ಯಾವ್ದಾನು ಮಾತೆತ್ತರು ಹಾಲಿಗೆ ಬತ್ತ ನೀವ. ಅಲ್ಲ ಕಣ್ಲಾ, ನಾನು ಹಾಕ್ಲಾ ಹಾಕೊಳ್ಳಿ, ನೀ ಹಾಕಿ ಹಾಲು ಕುಡಿಯಕ ಹಾಕಿ ನಿಮ್ಮ ಅವ್ವ ಎಲ್ಲ. ಅಪ್ಪ ಮಗ ಇಬ್ರು ತೆಗ್ದೆ ನಿಂತಿದ್ದೀರಲ್ವಾ? ಏ ನಿಮ್ ಕೂಡ ಸುಮ್ನೆ ಮಾತ್ ಯಾಕೆ? ಮರ್ಯಾದೆಗೆ ನಾನು ದುಡ್ಡು ಕೊಡ್ರ. ಅದಿ ನಿನ್ಗೆ ಅದ್ ಕೇಳ್ದಲ್ಲ 20 ಕೊಟ್ಟಿನಿ. ಅದ್ ಕೇಳ್ದೆ ನಾನು 14 ಕೇಳ್ದೆ. 10 ರೂಪಾಯಿ ಕೊಟ್ಬಿಟ್ಟು 20 ರೂಪಾಯಿ ಮರ್ಯಾದೆಗೆ ಕೊಡೋ ದುಡ್ಡನ್ನ ನೆಟ್ಟು ಕೊಟ್ರ ಸರಿ ನಂದ. ಸರಿ ಆಯ್ತು, ಆಮೇಲೆ ಕೊಡೋಣಂತೆ. ತಗ ಮತ್ತೆ ಇದನ್ನು ಯಾಕೆ ನೀನೇ ಮಡಿಕ ತಗ, ಎಲ್ಲ ಒಟ್ಟಿಗೆನೆ ಕೊಡು. ತಗ ನಗು ಬೇಡ, ನನ್ನ ನಕ್ಕದ್ರ ಆಗಲ್ಲ ನನ್ಗೆ. ಮಡಿಕ ನೀನೇ, ಅದನ್ನು ನೀನೇ ಮಡಿಕ. ಏನು ನೋಡಪ್ಪ, ನಿನ್ ಸಲುವಾಗಿ ನಾನು ಚಿದ್ರೆ ಆಗ್ಬೇಕಾಯ್ತು ನೋಡು. ನೀವು ನಮ್ಗೆ ಯಾವಾಗ ಸರಿ ಬರೋದಿಲ್ವೋ ಅವಾಗ ಪಾಲು ಭಾಗ ಒಳ್ಳೇದು, ನನಗೆ ಭಾಗ ಕೊಟ್ಬಿಡು. ಸರಿ, ಏನೇ ಭಾಗ ಇದ್ರು ಹೋಗ್ಲೇ ಹುಚ್ಚಮಗ. ನಂದೇನೇ ಭಾಗ ಇದ್ರು ನನ್ನ ಲಾವ್ ಅಣ್ಣನಿಗೆ ನನ್ನ ಭಾಗ.